हाय फ्रेंड्स, ई वीडियो पूर्ति नोडी वीळ्यदेले हागू वीळ्यदेले कृषि माडोद्र बग्गे ओंदु चिक्क अरिवु बरुवंत वीडियो इदु। ई वीडियोदल्लि नम्म मनेयल्लि आद वीळ्य कृषि बग्गे वीडियो माडिदिनि, जोतेगे वीळ्यदेले बग्गे ननगे तिळिदिरो केल विषयवन्नु निम्म जोते हंचिकोळ्ळुत्ता इदिनि। विषय ऐनप्प अंद्रे नम्म जीवन शैलियल्लि ಕೃಷಿಯು ಬಹಳ ಪ್ರಧಾನ ಪಾತ್ರ ವಹಿಸುತ್ತದೆ, ಆದ್ದರಿಂದ ಅದು ತಿಳಿಯದವರು ಅದನ್ನು ತಿಳ್ಕೊಳ್ಳೋದು ಅದನ್ನು ಯಾವ ಥರ ಕಲ್ತ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತದೆ। ನಾವಿವತ್ತು ವೀಳ್ಯ ಕೃಷಿ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳೋಣ, ಅದರ ಪ್ರಾಮುಖ್ಯತೆ ಹಾಗೂ ಹೇಗೆ ಅದರ ಉಪಯೋಗ, ಅದನ್ನು ಯಾವ ಥರ ಉಪಯೋಗಿಸ್ತಾರೆ ಮತ್ತು ಸುಲಭವಾಗಿ ನಮಗೆ ಇನ್ಕಮ್ ಅಂದರೆ ಹಣ ಸಂಪಾದಿಸುವುದು ಹೇಗೆ ಅಂತಾನು ತಿಳ್ಕೊಳ್ಳೋಣ ಫ್ರೆಂಡ್ಸ್। ಉಪಯೋಗ ಅಂದರೆ ಬಹಳ ಪ್ರಧಾನ ಪಾತ್ರಧಾರಿಯಾಗಿದೆ ಈ ವೀಳ್ಯದೆಲೆ। ನಾವು ಯಾವುದೇ ಒಂದು ದೇವತಾ ಕಾರ್ಯಕ್ಕೂ ಈ ವೀಳ್ಯದೆಲೆ ಬಹಳ ಹತ್ತಿರವಾಗಿ ಯೂಸ್ ಮಾಡ್ತಾ ಇರ್ತೀವಿ। ಹೇಗೆ ಅಂತಾನು ಹೇಳ್ತೀನಿ ನೋಡಿ, ನಮ್ಮ ಊರ ಭಾಷೆಯಲ್ಲಿ ಹೇಳೋದಾಗಿದ್ರೆ ಗುರುದಕ್ಷಿಣೆ ಅಂತೇಳಿ ಒಂದಿದೆ, ಅದೇ ಥರ ದಕ್ಷಿಣೆ ತಾಂಬೂಲ ಇದೆಲ್ಲ ದೇವತಾ ಕಾರ್ಯಕ್ಕೆ ಯೂಸ್ ಮಾಡುವಂಥದ್ದು, ಅದೇ ಥರ ಅಶುಭ ಕಾರ್ಯಕ್ಕೂ ಇದನ್ನು ಯೂಸ್ ಮಾಡ್ತಾರೆ। ಹಾಗೆ ಬೀಡದಲ್ಲಿ ಕೂಡ ವೀಳ್ಯದ ಪಾತ್ರ ಪ್ರಧಾನವಾದದ್ದು। ಮತ್ತು ಈ ಮಧ್ಯಾಹ್ನ ಊಟ ಆದಮೇಲೆ ವೀಳ್ಯದಲ್ಲೇ ಅಡಿಕೆ ಸುಣ್ಣ ಬೆರೆಸಿ ಹಿರಿಯವರು ತಿನ್ನೋದನ್ನು ನಾವು ನೋಡಿರ್ತೇವೆ। ಇದನ್ನು ಯಾಕೆ ರೂಢಿ ಮಾಡಿದ್ದಾರೆ ಅಂದರೆ ಇಲ್ಲೂ ವೀಳ್ಯದಲ್ಲೇ ಪಾತ್ರ ಪ್ರಧಾನವಾಗಿದೆ, ನಾನು ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ। ಡೈಜೆಷನ್ ಅಂದ್ರೆ ಏನಂತಂದ್ರೆ ಜೀರ್ಣಕ್ರಿಯೆ ಆಗೋದಕ್ಕೆ ತುಂಬ ಉಪಕಾರಿ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಹಿರಿಯವರು, ಅದು ನಿಜ ಕೂಡ। ತಲೆ ಮೇಲೆ ಬಂದಿದ್ದು ಎಲೆ ಮೇಲೆ ಹೋಗ್ಲಿ ಎನ್ನುವ ಗಾದೆ ಮಾತಿನಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕಾಗ್ಲಿ ಅಶುಭ ಕಾರ್ಯಕ್ಕಾಗ್ಲಿ ವೀಳ್ಯದೆಲೆ ಇರಲೇಬೇಕು। ಇನ್ನು ನಮಗೆ ವೀಳ್ಯದೆಲೆ ನಾಟಿ ಮಾಡೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್। ನಾಟಿ ಮಾಡಲು ಜೂನ್ ಜುಲೈ ತಿಂಗಳು ಬಹಳ ಸೂಕ್ತ ಕಾಲವಾಗಿದೆ ಅಂತೇಳಿ ಹಿರಿಯವರು ಹೇಳ್ತಾರೆ। ಅದು ಯಾಕೆ ಅಂದರೆ ಆ ಟೈಮಲ್ಲಿ ನಮಗೆ ಮಳೆ ಚೆನ್ನಾಗಿ ಬೀಳುತ್ತೆ, ಆರಾದ್ರೆ ಅಂತೇಳಿ ಹೇಳ್ತಾರೆ। ಆ ಟೈಮಲ್ಲಿ ಮಳೆ ಚೆನ್ನಾಗಿ ಬೀಳೋದ್ರಿಂದ ಅದೇ ಥರ ಒಂಚೂರು ಬಿಸಿಲು ಮಳೆ ಆ ಥರ ಇರೋದ್ರಿಂದ ವೀಳ್ಯದೆಲೆ ಕೃಷಿಗೆ ಅದು ಉತ್ತಮ ಕಾಲ। ಅದೇ ರೀತಿ ವೀಳ್ಯದೆಲೆಗೆ ಒಳ್ಳೆ ಫಲವತ್ತಾದ ಮಣ್ಣು ಕೂಡ ಬೇಕು, ಸಾವಯವಯುಕ್ತ ನೀರು ಬಸಿದು ಹೋಗುವ ಮಣ್ಣು ವೀಳ್ಯದೆಲೆಗೆ ಸೂಕ್ತ ಅಂತೇಳಿ ಕೆಲವೊಂದು ಬುಕ್ಕಲ್ಲಿ ಓದಿದ್ದೀನಿ। ಮತ್ತೊಂದು ವಿಷಯ ಏನಂದ್ರೆ ವೀಳ್ಯದೆಲೆ ಬೆಳೆಯಬೇಕೆಂದಿರುವ ಆ ಭೂಮಿಯನ್ನು ಆಳವಾಗಿ ಅಗೆದು ಅಥವಾ ಉಳುಮೆ ಮಾಡಿ ಹದ ಮಾಡಿಟ್ಟುಕೊಳ್ಬೇಕು, ಯಾಕಂದ್ರೆ ಇದು ತುಂಬಾ ಮೃದುವಾದ ಮಣ್ಣಲ್ಲಿ ಬೇಗನೆ ಹಬ್ಬಿಕೊಳ್ಳುತ್ತೆ, ಅದಕ್ಕೋಸ್ಕರ ಆ ಮಣ್ಣನ್ನು ಫಸ್ಟ್ಗೆ ಲೂಸ್ ಮಾಡ್ಕೋಬೇಕು ಅಂತೇಳಿ ಇದರ ಅರ್ಥ। ಮತ್ತು ವೀಳ್ಯದೆಲೆ ಬೆಳೆಯಲು ತುಂಬ ಬಿಸಿಲು ತುಂಬ ನೆರಳು ಅಂತೇಳಿ ಆಗಬಾರ್ದು, ಒಂದು ಹದ ಬಿಸಿಲು ಹದ ನೆರಳು ಇರುವಂಥ ಜಾಗನೂ ಬೇಕು। ಇದಕ್ಕಾಗಿ ಜೈವಿಕ ಗೊಬ್ಬರ ಬಳಸೋದು ಉತ್ತಮ। ಒಲೆ ಬೂದಿಯನ್ನು ವೀಳ್ಯ ಕೃಷಿಗೆ ಯಾವತ್ತೂ ಯೂಸ್ ಮಾಡ್ಕೋಬಾರ್ದು, ಯಾಕಂದರೆ ಎಲೆ ಖಾರ ಬರೋ ಚಾನ್ಸಸ್ ಇದೆ, ಇನ್ ಕೇಸ್ ನೀವು ಎಲ್ಲಾದರೂ ಸೇಲ್ ಮಾಡೋದು ಅಂತಂದರೆ ಎಲೆಗೆ ಕಂಪ್ಲೇಂಟ್ ಬರುವಂಥ ಚಾನ್ಸಸ್ ಇದೆ। ಅದೇ ರೀತಿ ಕೀಟನಾಶ ಮಾಡಲು ರಾಸಾಯನಿಕ ಕೀಟನಾಶಕಗಳನ್ನು ಯಾವತ್ತೂ ಯೂಸ್ ಮಾಡಬೇಡಿ, ಜೈವಿಕವಾಗಿರುವಂಥ ಕೀಟನಾಶಕಗಳನ್ನು ಯೂಸ್ ಮಾಡಿ। ಈ ಜೈವಿಕ ಕೀಟನಾಶಕ ಅಂದರೆ ಹೊಗೆ ಸೊಪ್ಪನ್ನು ನೀರು ಮಾಡಿಕೊಂಡು ಸ್ಪ್ರೇ ಮಾಡೋದು, ಆನಂತರ ಕಹಿ ಬೇವಿನ ಎಲೆಯನ್ನು ಅದೇ ಥರ ನೀರು ಮಾಡಿಕೊಂಡು ಸ್ಪ್ರೇ ಮಾಡೋದು, ಇವೆರಡು ನನಗೆ ಗೊತ್ತಿದೆ, ಬೇರೆ ಇರ್ಬೋದು, ನಿಮ್ಮ ಹಿರಿಯವರಲ್ಲಿ ಕೇಳಿ ನೋಡ್ಕೊಳ್ಳಿ। ನೆಕ್ಸ್ಟ್ ಏನಪ್ಪ ಅಂದರೆ ಯಾವ ಥರ ಕೀಳಬೇಕು ಅನ್ನೋದು ನೋಡಿ, ಇದು ಇವಾಗ ಇಲ್ಲಿಂದು ದೊಡ್ಡ ಎಲೆ ಕಾಣ್ತಾ ಇದೆ, ಚಿಕ್ಕ ಎಲೆ ಕಾಣ್ತಾ ಇದೆ, ಇದರಲ್ಲಿ ಇವಾಗ ಈ ದೊಡ್ಡ ಎಲೆಯನ್ನು ಕೀಳ್ಬೋದು। ಇದನ್ನು ನಾನು ಯಾಕೆ ಕೀಳ್ಬೋದು ಅಂತ ಅಂದೆ ಅಂದರೆ ಈ ಚಿಕ್ಕ ಎಲೆ ಸ್ವಲ್ಪ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ, ಆ ಕಾರಣದಿಂದ ಇದು ದೊಡ್ಡ ಎಲೆ ಕೀಳ್ಬೋದು। ಇನ್ನೊಂದು ನೋಡಿ, ಇಲ್ಲಿ ಯಾವ ಥರದ್ದು ಕೀಳ್ಬಾರ್ದು ಅಂತ ಹೇಳ್ತೀನಿ, ಈ ಚಿಗುರು ಬಂದಿದೆಯಲ್ಲ ನೋಡಿ, ಈ ಥರ ಇರುವಂಥ ಈ ದೊಡ್ಡ ಎಲೆಯನ್ನು ಕೀಳ್ಬಾರ್ದು, ಯಾಕೆಂದರೆ ಈ ಚಿಗುರು ಇದೆಯಲ್ಲ ಸ್ವಲ್ಪ ದೊಡ್ಡದಾಗಬೇಕು, ಆವಾಗ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಏನು ಅಷ್ಟಕ್ಕಾಗೋದು ಬೇಡ, ಆದರೂ ಈ ಚಿಗುರು ಇರುವಂಥ ದೊಡ್ಡ ಎಲೆಯನ್ನು ಕೀಳ್ಬಾರ್ದು, ಸ್ವಲ್ಪ ದೊಡ್ಡ ಆದಮೇಲೆ ಈ ದೊಡ್ಡ ಎಲೆಯನ್ನು ಕೀಳ್ಕೋಬೇಕು। ನೆಕ್ಸ್ಟ್ ಇಲ್ಲಿ ನೋಡಿ, ಈ ಕಪ್ಪಾಗಿರುವಂಥ ಈ ಕಾಂಡ ಏನಿದೆ ನೋಡಿ, ಇದನ್ನು ನಾವು ಕಟ್ ಮಾಡಿ ತೆಗಿಬೇಕು, ಇದರಿಂದ ನಮ್ಮ ಎಲೆ ಗ್ರೋತನ್ನು ಜಾಸ್ತಿ ಮಾಡ್ಕೋಬೋದು. ನೆಕ್ಸ್ಟ್ ನೋಡಿ ಏನಂದರೆ, ಇಲ್ಲಿ ಚಿಕ್ಕ ಚಿಕ್ಕ ಎಲೆ ಏನಿದ್ದಾವೆ ಅವುಗಳನ್ನು ವೀಳ್ಯದೆಲೆ ಬಳ್ಳಿಯಿಂದ ಕಿತ್ತು ತೆಗೆಯುವಂಥದ್ದು, ಇದು ಯಾಕೆ ತೆಗಿಬೇಕು ಅಂದರೆ ಒಳ್ಳೆ
ದೊಡ್ಡ ಎಲೆಯ ಬೆಳವಣಿಗೆಗೆ ಈ ಚಿಕ್ಕ ಎಲೆ ಇರಕೂಡ್ದು. ಈ ಚಿಕ್ಕ ಎಲೆಯಿಂದಾಗಿ ದೊಡ್ಡ ಒಳ್ಳೆ ಎಲೆಯ ಬೆಳವಣಿಗೆ ಕುಂಠಿತವಾಗುತ್ತೆ. ಇದನ್ನು ಕಿತ್ತು ತೆಗೆಯುವುದು ಉತ್ತಮ. ಇನ್ನು ಕೊನೆಯದಾಗಿ ಒಂದು ವಿಷಯ ಏನು ಅಂತಂದರೆ, ವೀಳ್ಯದೆಲೆಯ ಬುಡಕ್ಕೆ ಏನು ಹಾಕೋದು ಅಂತ. ನಾವು ಹಟ್ಟಿ ಗೊಬ್ಬರವನ್ನು ಖಂಡಿತವಾಗಲಿ ಯೂಸ್ ಮಾಡ್ಬೋದು. ಹಟ್ಟಿ ಗೊಬ್ಬರವನ್ನೇ ಇದಕ್ಕೆ ಯೂಸ್ ಮಾಡುವಂಥದ್ದು. ಆನಂತರ ಕಡಲೆ ಹಿಂಡಿಯನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ನಮ್ಮಲ್ಲಿ ಕೃಷಿ ಮಾಡಿದ ವೀಳ್ಯದೆಲೆಯನ್ನು ಕಿತ್ತಾಯಿತು. ಇದನ್ನು ಯಾವ ಥರ ಹಟ್ಟಿ ಹಿಡಿಯೋದು, ಆನಂತರ ಯಾವ ಥರ ಕವಳೆ ಹಿಡಿಯೋದು ಅಂತೇಳಿ ನೋಡೋಣ ಬನ್ನಿ. ಕವಳೆ ಅಂದರೆ ಏನಂದರೆ 25 ಎಲೆಗಳ ಒಂದು ಗುಂಪನ್ನು ಕವಳೆ ಅಂತಾರೆ. ನಾವು ಸೇಲ್ ಮಾಡಬೇಕಾದ್ರೆ ಆ ಥರನೇ ಕಟ್ಟು ಮಾಡಿ ಕೊಡಬೇಕಾಗುತ್ತೆ. ನೋಡಿ, ನಾನು ಇಲ್ಲಿ ತೋರಿಸ್ತೇನೆ ವೀಡಿಯೋದಲ್ಲಿ. ಈ ಥರ ಇದು 25ರ ಕಟ್ಟ ಒಂದು. ಇದನ್ನು ಕವಳೆ ಅಂತೀವಿ ನಾವಿಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ. ನಂತರ ಒಂದು ಸೂಡಿ ಆಗಬೇಕಾದ್ರೆ 4 ಕವಳೆ ಅಂತೀವಿ. 4 ಕವಳೆಯನ್ನು ಇಟ್ಟರೆ ಒಂದು ಸೂಡಿ. ಇದನ್ನು ಯಾವ ಥರ ಕಟ್ ಮಾಡೋದು ಅಂತೇಳಿ ನಾನು ಇಲ್ಲಿ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನೋಡಿ, ಈ ಥರ ಇದೀಗ 25ರ ಒಂದು ಕಟ್ಟು. ಈ ಥರದ 4 ಕವಳೆ ಸೇರಿದರೆ 100 ಎಲೆಗಳಾಗುತ್ತೆ. 100 ಎಲೆಗಳ ಒಂದು ಕಟ್ಟನ್ನು ಒಂದು ಸೂಡಿ ಅಂತೀವಿ ನಾವು. ನೋಡಿ ಇಲ್ಲಿ ನೆಕ್ಸ್ಟ್ ಸೂಡಿಯನ್ನು ಕಟ್ಟಬೇಕಾದ್ರೆ ಮೊದಲಿಗೆ ಈ ಥರ ಬೇರೆ ಬೇರೆ 25 25 ಅಂತೇಳಿ ಮಾಡಿ ಇಡಬೇಕು. ಆನಂತರ ಅದನ್ನು ಈಸಿಯಾಗಿ ನಮಗೆ ಕಟ್ ಮಾಡ್ಬೋದು. ನೋಡಿ ಇಲ್ಲಿ ಇದು 25ರ ಒಂದೊಂದು ಕಟ್ಟು. ಇದನ್ನು ನೆಕ್ಸ್ಟ್ ಯಾವ ಥರ ಸೂಡಿಯಲ್ಲಿ ಕಟ್ಟೋದು ಅಂತೇಳಿ ನೋಡೋಣ ಬನ್ನಿ. ನಾವು ಕಟ್ಟುವ ವೀಳ್ಯದೆಲೆ ಸೂಡಿಯನ್ನು ನಾನಿಲ್ಲಿ ಶೂಟ್ ಮಾಡಿದ್ದೀನಿ. ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ವೀಳ್ಯದೆಲೆಯನ್ನು ಸೂಡಿ ಕಟ್ತಾರೆ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ನಾವು ಬಾಳೆ ಎಲೆಯನ್ನು ಇಟ್ಕೊಂಡು ಈ ಥರ ನೋಡಿ ವೀಡಿಯೋದಲ್ಲಿ ಕ್ಲಿಯರಾಗಿ ಕಾಣುತ್ತೆ. ಬಾಳೆ ಎಲೆ ಫಸ್ಟಿಗೆ ಇಡೋದು. ಬಾಳೆ ಬಳ್ಳಿಯನ್ನು ಯೂಸ್ ಮಾಡಿಕೊಂಡು ಅದನ್ನು ಕಟ್ಟುವಂಥದ್ದು. ಫಸ್ಟ್ ಒಂದು, ನೆಕ್ಸ್ಟ್ ಒಂದು, ಈ ಥರ ಅಟ್ಟಿ ಅಟ್ಟಿ ಥರ ಇಟ್ಟು ಎಲೆಯನ್ನು ಕಟ್ಟಿ ಅದರ ಉಲ್ಟ ಇಡಬೇಕು. ನೋಡಿ ಈ ಥರ, ಆವಾಗ ಎಲೆ ಜಾರ್ಕೊಳ್ಳಲ್ಲ. ನಂತರ 25ರ ಕಟ್ಟು ಮಿಸ್ ಆಗಲ್ಲ ನಿಮಗೆ. ಇದೊಂದು ಆವತ್ತಿಂದನೇ ಬಂದಂಥ ಒಂದು ಪದ್ಧತಿ. ಎಲೆಯನ್ನು ಯಾವ ಥರ ಕಟ್ಟೋದು ಅಂತ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋನ ಕರೆಕ್ಟ್ ನೋಡ್ಕೊಳ್ಳಿ. ಈ ಥರ ಬಾಳೆ ಎಲೆ ದೊಡ್ಡದಾಗಿದ್ದರೆ ತುಂಬಾ ಕಟ್ಬೋದು. ಹೀಗೆ ಕಟ್ಕೊಂಡು ನಾವು ಶಾಪಲ್ಲಿ ಕೊಂಡೋಗಿ ಸೇಲ್ ಮಾಡುವಂಥದ್ದು. ಇದಕ್ಕೆ ಸೂಡಿಗೆ ಇವಾಗ ಅಂದರೆ 2021 ಸೆಪ್ಟೆಂಬರ್ 1 ₹40 ಇದೆ. ಒಂದು ಸೂಡಿ ಅಂದರೆ ₹40, 100 ಎಲೆಗೆ ₹40 ಸಿಗುತ್ತೆ. ವೀಳ್ಯ ಕೃಷಿಯಿಂದ ನಮಗೆ ಈ ಥರ ಇನ್ಕಮ್ ಮಾಡ್ಕೋಬೋದು. ಅಂದರೆ ಯಾವ ಥರ ಹಣ ಗಳಿಸ್ಬೋದು ಅಂತೇಳಿ ನಾನು ಆವಾಗ ನಿಮಗೆ ಹೇಳಿದ್ದೇನೆ. ಕೃಷಿ ಯಾರಿಗೆ ತುಂಬ ಇಷ್ಟನೋ ಅವರಿಗೆ ಈ ವಿಡಿಯೋ ಲೈಕ್ ಆಗುತ್ತೆ. ಲೈಕ್ ಆದರೆ ಲೈಕ್ ಕೊಡಿ. ಇನ್ಯಾರಾದರೂ ನಿಮಗೆ ವೀಳ್ಯ ಕೃಷಿ ಯಾವ ಥರ ಮಾಡೋದು ಅಂತೇಳಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿಮ್ಮಲ್ಲಿ ಕೇಳಿದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ವಿಡಿಯೋ ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಕೃಷಿಯ ವಿಡಿಯೋದ ಬಗ್ಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳಿ ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಬಾಯ್.